ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತ್ ಸಂಖ್ಯೆ ನೂರ ಇಪ್ಪತ್ತೊಂದು ಶುದ್ಧ ಹೃದಯವುಳ್ಳವರು ಧನ್ಯರು ಯಾಕೆಂದರೆ ಅವರು ದೇವರನ್ನು ನೋಡವರು ಮತ್ತು ಐದನೇ ಅಧ್ಯಾಯ ಎಂಟನೇ ವಚನ ಶುದ್ಧ ಹೃದಯವು ಸಂಪೂರ್ಣವಾಗಿ ಸಮರ್ಪಿಸಿಕೊಟ್ಟ ಹೃದಯವಾಗಿದೆ ಸಂಪೂರ್ಣ ಮನಸ್ಸನ್ನು ಕರ್ತನ ಚಿತ್ತಕ್ಕೆ ಒಪ್ಪಿಸಿರುವುದು ಆಗಿದೆ ಈ ಯೋಚನೆಯು ಎಷ್ಟು ಅಮೂಲ್ಯವಾಗಿದೆ ಇದರಿಂದಾಗಿ ಎಲ್ಲ ಮನುಷ್ಯರ ಮೇಲೂ ನಮ್ಮ ಕರ್ತನ ಮೇಲೂ ಪೂರ್ಣವಾದ ಶುದ್ಧತೆಯ ಉದ್ದೇಶ ಪ್ರೀತಿ ಇತ್ಯಾದಿಗಳನ್ನು ಗಳಿಸಬಹುದು ಮತ್ತು ಹೀಗೆ ನಾವು ಗ್ರಹಿಸಿಕೊಳ್ಳುವ ಹಾಗೂ ಪ್ರಾಯಶಃ ಇತರರು ನಮಗಿಂತ ಹೆಚ್ಚಾಗಿ ಗ್ರಹಿಸಿಕೊಳ್ಳುವ ನಮ್ಮ ಉದ್ದೇಶಪೂರ್ವಕವಲ್ಲದ ಬಲಹೀನತೆ ಹಾಗೂ ನ್ಯೂನ್ಯತೆಗಳನ್ನು ದೇವರು ನಮ್ಮ ಲೆಕ್ಕಕ್ಕೆ ಪರಿಗಣಿಸದೆ ತನ್ನ ಪ್ರಿಯ ಮಗನಲ್ಲಿ ನಮ್ಮನ್ನು ಅಂಗೀಕರಿಸಿಕೊಳ್ಳುತ್ತಾರೆ ಅಂಥವರು ದೇವರನ್ನು ಕಾಣುವ ಆಲೋಚನೆಯು ಎಷ್ಟು ಆಶೀರ್ವಾದಕರವಾಗಿದೆ ಅಲ್ಲವೇ ಅಂಥವರಿಗೆ ಪ್ರಸ್ತುತದಲ್ಲಿ ದೇವರ ಗುಣಲಕ್ಷಣ ಹಾಗೂ ಯೋಚನೆಯ ಸ್ಪಷ್ಟವಾದ ನೋಟವಿರುವುದು ಅಂಥವರು ಅತಿ ಶೀಘ್ರದಲ್ಲಿ ಪುನರುತ್ಥಾನದಲ್ಲಿ ಮಾರ್ಪಟ್ಟಾದ ಮೇಲೆ ತಮ್ಮ ರಕ್ಷಕನ ಸ್ವಾರೂಪ್ಯದಲ್ಲಿ ಎಬ್ಬಿಸಲ್ಪಟ್ಟಾಗ ಆತನನ್ನು ಕಾಣುವರು ಆಮೇನ್